ನಮಸ್ತೆ ವೀಕ್ಷಕರೇ, ಎಲ್ಲಿ ನೋಡಿದ್ರೂ ಕೊರೋನಾ ಕೊರೋನಾ, ಯಾವುದೇ ಸಾಮಾಜಿಕ ಜಾಲತಾಣ ನೋಡಿದ್ರೂ, ನ್ಯೂಸ್ ಚಾನೆಲ್ ಹಾಕಿದ್ರೂ ಕೊರೋನಾದೇ ಸುದ್ದಿ. ಕೊರೋನಾದಿಂದ ಕನ್ನಡ ಚಿತ್ರರಂಗದಲ್ಲಿ ಈಗಾಗಲೇ ಸಾವು ಮನೆ ಮಾಡಿದೆ. ಇದರ ಜೊತೆಗೆ ಕರ್ನಾಟಕದ ಸಾವಿರಾರು ಜನರು ಕೂಡ ಕೊರೋನಾಗೆ ಬಲಿಯಾಗುತ್ತಿದ್ದಾರೆ. ಚಿತ್ರರಂಗದಲ್ಲಂತೂ ಈ ಕೊರೋನಾಕ್ಕೆ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಏರುತ್ತಲೇ ಇದೆ. ಈ ನಡುವೆ ಖ್ಯಾತ ಬಿಗ್ ಬಾಸ್ ಸ್ಪರ್ಧಿಗಳು, ಬಿಗ್ ಬಾಸ್ ವಿನ್ನರ್ ಆಗಿದ್ದ ಸ್ಪರ್ಧಿಗೆ ಕೊರೋನಾ ಒಕ್ಕರಿಸಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ವೈದ್ಯರು ಸಹ ಇವರ ಸಾವಿಗೆ ಯಾವುದೇ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ದಾರೆ. ಅವರು ಯಾರು ಅಂತ ತಿಳ್ಕೋಬೇಕಾ? ಅವರು ಯಾರು ಅಂತ ಗೊತ್ತಾದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ, ನಿಮ್ಮ ಕಣ್ಣಲ್ಲಿ ನಿಜಕ್ಕೂ ನೀರು ಬರುತ್ತೆ. ಹಾಗಾದ್ರೆ ಯಾರಿದು ಸ್ಪರ್ಧಿ, ಇವರ ಪರಿಸ್ಥಿತಿ ಹೇಗಿದೆ ಈಗ, ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ ಕೊನೆವರೆಗೂ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುನ್ನ ಈ ಸ್ಪರ್ಧಿ ಬೇಗ ಗುಣಮುಖರಾಗ್ಲಿ ಅಂತ ನೀವು ಕೂಡ ಬಯಸೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹೌದು, ಈ ಕೊರೋನಾದಿಂದ ಬಿಗ್ ಬಾಸ್ ಕನ್ನಡದ 8ನೇ ಸೀಸನ್ ಅರ್ಧಕ್ಕೆ ನಿಲ್ಲಿಸಲಾಯಿತು. ಇದು ಕನ್ನಡದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ರೀತಿ ಆಗುತ್ತಿರುವುದು. ಇದೆಲ್ಲದರ ನಡುವೆ ಹಿಂದಿಯ ಬಿಗ್ ಬಾಸ್ ಸೀಸನ್ 14ರಲ್ಲಿ ತನ್ನ ಪತಿಯೊಂದಿಗೆ ಭಾಗವಹಿಸಿದ್ದ ನಟಿ ರುಬಿನಾ ದಿಲೈಕ್ ಅವರಿಗೆ ಕೊರೋನಾ ಪಾಸಿಟಿವ್ ಆಗಿ ಹೋಮ್ ಐಸೋಲೇಷನ್ಗೆ ಒಳಗಾಗಿದ್ರು. ಆದ್ರೆ ದಿನ ಕಳೆದಂತೆ ಪರಿಸ್ಥಿತಿ ತುಂಬಾ ಕೈಮೀರಿದ್ದು ಆರೋಗ್ಯ ತುಂಬಾ ಹದಗೆಟ್ಟಿದೆ. ನಾನು ಬದುಕೋದೇ ಡೌಟು ಅಂತ ಅನ್ನಿಸ್ತಿದೆ. ಒಂದು ವೇಳೆ ನಾನು ಜೀವಂತವಾಗಿ ಬಂದರೆ ನಿಮ್ಮೆಲ್ಲರನ್ನ ಕಾಣ್ತೀನಿ, ದಯವಿಟ್ಟು ನನಗಾಗಿ ದೇವರಲ್ಲಿ ಪ್ರಾರ್ಥಿಸಿ ಅಂತ ಈ ನಟಿ ಬೇಡಿಕೊಂಡಿದ್ದಾರೆ. ಬಿಗ್ ಬಾಸ್ ನಲ್ಲಿದ್ದಾಗ ರುಬಿನಾ ಅವರು ತಮ್ಮ ನೇರ ನುಡಿಯಿಂದ ಗುರುತಿಸಿಕೊಂಡಿದ್ರು. ತನ್ನ ಪತಿಗೆ ಅವಮಾನ ಆಗಿತ್ತು ಎಂಬ ಕಾರಣಕ್ಕೇನೆ ಬಿಗ್ ಬಾಸ್ ನಿರೂಪಕ ಸಲ್ಮಾನ್ ಖಾನ್ ವಿರುದ್ಧವೇ ಗುಡುಗಿದ್ರು. ಕೊನೆಗೆ ಅಚ್ಚರಿಯಂತೆ ಇವರೇ ವಿಜೇತರಾಗಿ ಬರುವ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ರು. ಇಂತಹ ನಟಿ ಇದೀಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಈ ನಟಿ ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತ ನೀವು ಕೂಡ ಬಯಸೋದಾದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಗೆಟ್ ವೆಲ್ ಸೂನ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.